ಎಲ್ರಿಗೂ ನಮಸ್ಕಾರ ಸಾಧನಾ ಅಕಾಡೆಮಿಯ ವತಿಯಿಂದ ತಮಗೋಸ್ಕರ ಮತ್ತೊಂದು ಉದ್ಯೋಗದ ಮಾಹಿತಿ ಬಗ್ಗೆ ಒಂದು ವಿಡಿಯೋನ ತಂದಿದ್ದೀವಿ ಈ ವಿಡಿಯೋದಲ್ಲಿ ತಮಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಹುದ್ದೆಗಳು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಈ ವಿಡಿಯೋ ತಮಗೋಸ್ಕರ ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ಇಂಡಿಯಾ ಫಾರೇಯರ್ಸ್ನ ಹೊಸ ಇನಿಷಿಯೇಟಿವ್ ಇದು ಶುರುವಾಗಿದೆ ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ಇದರ ವತಿಯಿಂದ ಸಾಧನಾ ಅಕಾಡೆಮಿಯ ಜೊತೆ ಜೊತೆಯಾಗಿ ತಮಗೋಸ್ಕರ ಅರ್ಪಿಸ್ತಾ ಇದ್ದೀವಿ ನನ್ನ ಹೆಸರು ಸೈಯದ್ ಸಾದತ್ ನಾನು ಮೆಂಟಲ್ ಅಬಿಲಿಟಿ ಮತ್ತು ಲಾಜಿಕಲ್ ರೀಸ್ನಿಂಗ್ನ ಟ್ರೈನರ್ ಬನ್ನಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳೋಣ ಎಸ್ ಎಸ್ ಸಿ ಅಂದರೆ ತಮಗೆ ಗೊತ್ತಿರ್ಬೋದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಥವಾ ಸಿಬ್ಬಂದಿ ನೇಮಕಾತಿ ಆಯೋಗ ಅಂತ ನಾವು ಕರಿತೀವಿ ಏನು ಇದ್ರ ಕೆಲಸ ಈ ಆಯೋಗದ ಕೆಲಸ ಏನು ಅಂದರೆ ಪ್ರಮುಖವಾಗಿ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡೋದು ಎಲ್ಲಿಗೆ ಕೇಂದ್ರ ಸರ್ಕಾರದ ಬಹಳ ಪ್ರಮುಖವಾದಂಥ ಸಂಸ್ಥೆಗಳಿಗೆ ಇಲ್ಲಿ ನೇಮಕಾತಿಯನ್ನು ಮಾಡಲಾಗುತ್ತದೆ ಈ ಪರೀಕ್ಷೆಗಳು ಪ್ರತಿ ವರ್ಷ ನಡೀತವೆ ಪ್ರತಿ ವರ್ಷ ಕೂಡ ಇಲ್ಲಿ ಖಾಲಿಯಾದಂಥ ಹುದ್ದೆಗಳಿಗೆ ಅರ್ಬ್ ಇದು ರೆಕ್ರೂಟ್ಮೆಂಟನ್ನು ಭರ್ತಿಯನ್ನು ಮಾಡಲಾಗುತ್ತದೆ ಇಲ್ಲಿ ಹಲವಾರು ಸಚಿವಾಲಯಗಳಿಗೆ ರೆಕ್ರೂಟ್ಮೆಂಟ್ ನಡೆಯುತ್ತೆ ಹಲವಾರು ಇಲಾಖೆಗಳಿಗೂ ಕೂಡ ಇಲ್ಲಿ ರೆಕ್ರೂಟ್ಮೆಂಟ್ ಆಗುತ್ತೆ ಇವಾಗ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಅಂತ ಪೋಸ್ಟನ್ನು ಕರೆದಿದ್ದಾರೆ ಇದರಲ್ಲಿ ಸುಮಾರು ಹನ್ನೊಂದು ಸಾವಿರ ಉದ್ಯೋಗಗಳಿಗೆ ನೇಮಕಾತಿಯನ್ನು ಕರೆಯಲಾಗಿದೆ ಇದಕ್ಕೆ ವಿದ್ಯಾರ್ಹತೆ ಏನಪ್ಪ ಪ್ರಥಮ ಬಾರಿಗೆ ಅಂದರೆ ಅಭ್ಯರ್ಥಿಗಳು ಎಸ್ ಎಸ್ ಅನ್ನು ಮುಗಿಸಿರ್ಬೇಕು ಅಂದರೆ ಹತ್ತನೇ ತರಗತಿ ಅಂತ ಏನು ಕರಿತೀವಿ ಕೆಲವು ಕಡೆ ಇದನ್ನು ಮೆಟ್ರಿಕ್ಯುಲೇಷನ್ ಅಂತ ಕರೀತಾರೆ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಕರಿತೀವಿ ಅಥವಾ ಟೆಂತ್ ಅಂತ ಕರೀತಾರೆ ಈ ಎಸ್ ಎಸ್ ಎಲ್ ಸಿಯನ್ನು ಅನ್ನು ಪಾಸ್ ಆಗಿರಬೇಕು ಯಾವಾಗ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರ ಇಷ್ಟರ ಹೊತ್ತಿಗೆ ಆ ಅಭ್ಯರ್ಥಿ ಎಸ್ ಎಸ್ ಎಲ್ ಸಿ ಪರೀಕ್ಷೆನ ಮುಗಿಸಿ ಪಾಸ್ ಆಗಿರಬೇಕು ಇದು ಮೊದಲನೆಯ ಕಂಡೀಷನ್ ವಿದ್ಯಾರ್ಹತೆ ಎರಡನೆಯದು ಏಜ್ ಲಿಮಿಟ್ ಏನಿರುತ್ತಪ್ಪ ಇಲ್ಲಿ ಅಂದರೆ ವಯೋಮಿತಿ ಮಿನಿಮಮ್ ಹದಿನೆಂಟು ವರ್ಷ ಇರಬೇಕು ಯಾವಾಗ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಹೊತ್ತಿಗೆ ಅಭ್ಯರ್ಥಿಗೆ ಮಿನಿಮಮ್ ಏಯ್ಟೀನ್ ಇಯರ್ಸ್ ಆಗಿರಬೇಕು ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಇಪ್ಪತ್ತೈದು ವರ್ಷ ಇದು ಯಾವ ಪೋಸ್ಟಿಗೆ ಹವಾಲ್ದಾರ್ ಇನ್ ಸಿ ಬಿ ಎನ್ ಅಂತ ಕರಿತೀವಿ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಅಂತ ಕರಿತೀವಿ ಅಲ್ಲಿಗೆ ಮ್ಯಾಕ್ಸಿಮಮ್ ವಯೋಮಿತಿ ಇಪ್ಪತ್ತೈದು ವರ್ಷ ಹಾಗೂ ಕೆಲವು ಎಮ್ ಟಿ ಎಸ್ ಹುದ್ದೆಗಳಿಗೂ ಕೂಡ ಮ್ಯಾಕ್ಸಿಮಮ್ ಗರಿಷ್ಠ ವಯೋಮಿತಿ ಇಪ್ಪತ್ತೈದು ವರ್ಷಗಳ ಕಾಲ ಇರುತ್ತೆ ಮತ್ತು ಕೆಲವು ಹುದ್ದೆಗಳು ಅಂದರೆ ಹವಾಲ್ದಾರ್ ಇನ್ ಸಿ ಬಿ ಐ ಸಿ ಅಂತ ಹೇಳ್ತೀವಿ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್ ಅಂತ ಹೇಳ್ತೀವಿ ಸಿ ಬಿ ಐ ಸಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್ ಈ ಇಲಾಖೆಗಳಿಗೆ ಮತ್ತು ಕೆಲವು ಎಮ್ ಟಿ ಎಸ್ನ ಹುದ್ದೆಗಳಿಗೆ ಇಪ್ಪತ್ತೇಳು ವರ್ಷದವರೆಗೂ ಇದ್ರೂ ತೊಂದರೆ ಇಲ್ಲ ಅಲ್ಲಿವರೆಗೂ ಕೂಡ ಅವಕಾಶ ಇದೆ ಸೊ ಮಿನಿಮಮ್ ವಯೋಮಿತಿ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಕೆಲವು ಹುದ್ದೆಗಳಿಗೆ ಇಪ್ಪತ್ತೈದು ವರ್ಷ ಇದೆ ಕೆಲವು ಹುದ್ದೆಗಳಿಗೆ ಇಪ್ಪತ್ತೇಳು ವರ್ಷಗಳ ಕಾಲ ಇದೆ ಓಕೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಇಲ್ಲಿ ಕೆಲವು ಸಡಿಲಕ್ಕೆಗಳನ್ನು ಕಾ ಕೂಡ ಕೊಡಲಾಗುತ್ತದೆ ಯಾವಾಗ ಇನ್ ಕೇಸ್ ಅಭ್ಯರ್ಥಿ ಎಸ್ ಸಿ ಎಸ್ ಟಿ ಆಗಿದರೆ ಅವರಿಗೆ ಐದು ವರ್ಷಗಳ ಕಾಲ ಅಪ್ಪರ್ ಏಜ್ ಲಿಮಿಟಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ ಅಂದರೆ ಇಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಅಂತ ಕೊಟ್ಟಿದರೆ ಅಲ್ಲಿ ಪ್ಲಸ್ ಫೈವ್ ಇಯರ್ಸ್ ಆ್ಯಡ್ ಆಗುತ್ತೆ ಅದೇ ರೀತಿ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಾಗಿದರೆ ಮೂರು ವರ್ಷಗಳ ಕಾಲ ರಿಲ್ಯಾಕ್ಸೇಷನ್ ಸಿಗುತ್ತೆ ಇನ್ ಕೇಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಥವಾ ಈ ರೀತಿ ತೊಂದರೆಗಳಿದೆ ಅವರಿಗೂ ಕೂಡ ಮಿನಿಮಮ್ ಹತ್ತು ವರ್ಷಗಳ ಕಾಲ ರಿಲ್ಯಾಕ್ಸೇಷನ್ ಸಿಗುತ್ತೆ ಮಾಜಿ ಸೈನಿಕರಿದ್ದರೆ ಅವರಿಗೂ ಕೂಡ ಇಲ್ಲಿ ಕಾಲಾವಕಾಶ ಸಿಗುತ್ತೆ ಜೊತೆಗೆ ತಾವೇನಾದರೂ ಆಲ್ರೆಡಿ ಕೇಂದ್ರ ಸರ್ಕಾರದ ಉದ್ಯೋಗಿ ಆಗಿದ್ರೆ ಅಲ್ಲಿ ಕೂಡ ರಿಲ್ಯಾಕ್ಸೇಷನ್ ಸಿಗುತ್ತೆ ವಿಡೋಸ್ ಅಂದರೆ ವಿಧವೆಯರಾಗಿದ್ದರೆ ಡಿವೋರ್ಸ್ ವುಮೆನ್ ವಿಚ್ಛೇದಿತ ಮಹಿಳೆಯರಾಗಿದ್ದರೆ ಅವರಿಗೂ ಕೂಡ ಅಲ್ಲಿ ವಯೋಮಿತಿ ಇದೆ ಅವರು ಮೂವತ್ತೈದು ವರ್ಷಗಳ ಕಾಲ ಅಲ್ಲಿವರೆಗೂ ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಫೀಸ್ ಎಷ್ಟಿದೆ ಇದರ ಶುಲ್ಕ ಏನು ಅಪ್ಲೈ ಮಾಡೋದಕ್ಕೋಸ್ಕರ ಅಂದರೆ ಇಲ್ಲಿ ಮಹಿಳೆಯರಿಗೆ ಎಲ್ಲ ಮಹಿಳೆಯರಿಗೂ ಉಚಿತ ಇರುತ್ತೆ ಅಂದರೆ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಈ ನೋ ಫೀಸ್ ಯಾವುದು ಫೀಸ್ ಕೊಡೋದು ಬೇಕಾಗಿಲ್ಲ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಸ್ಕೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಸ್ಕೆಡ್ಯೂಲ್ ಟ್ರೈಬ್ಸ್ ಅಂತ ಹೇಳ್ತೀವಿ ಎಸ್ ಸಿ ಎಸ್ ಟಿ ಅಂತ ಹೇಳ್ತೀವಿ ಆ ಅಭ್ಯರ್ಥಿಗಳು ಕೂಡ ಯಾವುದೇ ಒಂದು ಶುಲ್ಕವನ್ನು ಕಟ್ಟೋದು ಬೇಕಾಗಿಲ್ಲ ಜೊತೆಗೆ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಅಂದರೆ ಆಗಿರೋಂಥವ್ರು ಅವರು ಕೂಡ ಯಾವುದೇ ಶುಲ್ಕವನ್ನು ಕಟ್ಟೋದು ಬೇಕಾಗಿಲ್ಲ ಎಕ್ಸ್ ಸರ್ವಿಸ್ ಮೆನ್ಸ್ ಮಾಜಿ ಯೋಧರು ಅಥವಾ ಮಾಜಿ ಸೈನಿಕರು ಅಂತ ಏನು ಕರಿತೀವಿ ಅವರು ಕೂಡ ಯಾವುದೇ ಶುಲ್ಕವನ್ನು ಕಟ್ಟಬೇಕಾಗಿಲ್ಲ ಇವರನ್ನು ಹೊರತುಪಡಿಸಿ ಅಂದರೆ ಇಲ್ಲಿ ಮೆನ್ ಅಂತ ಹೇಳ್ಬೋದು ಅಂದರೆ ಪುರುಷರು ಮಾತ್ರ ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಅದು ಯಾರು ಒ ಬಿ ಸಿ ಅಥವಾ ಜನರಲ್ ಅಥವಾ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಇರುವಂತಹ ಪುರುಷ ಅಭ್ಯರ್ಥಿಗಳು ಮಾತ್ರ ನೂರು ರೂಪಾಯಿ ಫೀಸನ್ನು ಪೇ ಮಾಡಬೇಕಾಗುತ್ತೆ ಫೀಸ್ ಪೇ ಮಾಡೋಕ್ಕೋಸ್ಕರ ಬೆಸ್ಟ್ ಮೆಥಡ್ ಅಂದರೆ ಭೀಮ್ ಯು ಪಿ ಐ ಅಂತ ಏನು ಕರಿತೀವಿ ಫೋನ್ ಪೇ ಈ ಥರ ಟ್ರಾನ್ಸಾಕ್ಷನ್ಸ್ ಅಥವಾ ಡೆಬಿಟ್ ಕಾರ್ಡನ್ನ ಯೂಸ್ ಮಾಡಿ ಬೇಗ ನೀವು ಫೀಸ್ ಪೇಮೆಂಟ್ನ ಮಾಡಬಹುದು ಅದರ ಮೂಲಕ ಮಾಡಿದ್ರೆ ನಿಮಗೆ ಬಹಳ ಈಸಿ ಆಗುತ್ತೆ ಕೆಲಸ ಎಕ್ಸಾಮಿನೇಷನ್ ಸೆಂಟರ್ಸ್ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಕಡೆ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ನ ಸೆಂಟರ್ಸ್ ಇದೆ ತಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಪರೀಕ್ಷೆ ಹೇಗಿರುತ್ತೆ ಎಕ್ಸಾಕ್ಟ್ಲಿ ಅಂದರೆ ಮೊದಲಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಅದರ ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಈ ಏನಿದೆ ಫಿಸಿಕಲ್ ಎಫಿಷಿಯನ್ಸಿ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇವು ಕೇವಲ ಹವಾಲ್ದಾರ್ ಹುದ್ದೆಗಳಿಗೆ ಮಾತ್ರ ಇರುತ್ತೆ ಅದರ್ವೈಸ್ ನಾರ್ಮಲಿ ಎಮ್ ಟಿ ಎಸ್ ಪರೀಕ್ಷೆಗೆ ಏನಿದೆ ನಾರ್ಮಲಿ ಎಮ್ ಟಿ ಎಸ್ ಹುದ್ದೆಗಳು ಅಲ್ಲಿ ಕೇವಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಮೂಲಕ ರೆಕ್ರೂಟ್ಮೆಂಟ್ ಆಗುತ್ತೆ ಈ ಸಲ ಇನ್ನೊಂದು ಬಹಳ ಒಂದು ಸಂತೋಷದ ಸುದ್ದಿ ಏನು ನಮಗೆಲ್ಲ ಒಳ್ಳೆಯ ಸುದ್ದಿ ಏನು ಅಂದರೆ ಪ್ರತಿ ವರ್ಷ ಎಸ್ ಸಿಯ ಎಲ್ಲ ಪರೀಕ್ಷೆಗಳು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಆಗ್ತಾ ಇದ್ವು ಆದರೆ ಈ ಸಲ ನಮಗೆ ಒಂದು ಬಹಳ ಒಂದು ಸುವರ್ಣ ಅವಕಾಶ ಯಾಕಂದರೆ ಎಸ್ ಎಸ್ ಸಿ ಎಂ ಟಿ ಎಸ್ ಪರೀಕ್ಷೆನ ಹದಿಮೂರು ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ನಡೆಸಲಾಗುತ್ತದೆ ಯಾವುದು ಈ ಪ್ರಾದೇಶಿಕ ಭಾಷೆಗಳು ಅಸ್ಸಾಮೀಸ್ ಬೆಂಗಾಲಿ ಗುಜರಾತಿ ಕನ್ನಡ ಕೊಂಕಣಿ ಮಲಯಾಳಂ ಮಣಿಪುರಿ ಮರಾಠಿ ಒಡಿಯಾ ಪಂಜಾಬಿ ತಮಿಳ್ ತೆಲುಗು ಮತ್ತು ಉರ್ದು ಭಾಷೆಗಳು ಈ ಹದಿಮೂರು ಭಾಷೆಗಳಲ್ಲಿ ಕೂಡ ಅಭ್ಯರ್ಥಿಗಳು ಪರೀಕ್ಷೆನ ತೆಗೆದುಕೊಳ್ಳಬಹುದು ಹಾಗಾಗಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಯಾರಿಗೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಪರೀಕ್ಷೆನ ತೆಗೆದುಕೊಳ್ಳೋಕ್ಕೆ ಕಷ್ಟ ಅನಿಸುತ್ತೋ ಅಂಥ ವಿದ್ಯಾರ್ಥಿಗಳು ಕನ್ನಡ ಕಂಫರ್ಟಬಲ್ ಅಂದರೆ ಕನ್ನಡದಲ್ಲಿ ತೆಗೆದುಕೊಳ್ಳಬಹುದು ಉರ್ದು ವಿದ್ಯಾರ್ಥಿಗಳು ಉರ್ದುಲಿ ತೆಗೆದುಕೊಳ್ಳಬಹುದು ಅಥವಾ ಯಾರಾದರೂ ತಮಿಳ್ ಅಥವಾ ತೆಲುಗು ತಮಗೆ ಅಥವಾ ಮರಾಠಿ ಇದ್ಯಾವುದೇ ಭಾಷೆಗಳು ತಮಗೆ ಈಸಿ ಅನ್ಸಿದ್ರೆ ಅಂಥ ಭಾಷೆಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದೇ ಭಾಷೆಯಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಸೊ ಇಲ್ಲಿ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಅಂತ ಹೇಳಿದ್ವಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತದೆ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ ಎರಡು ಸೆಷನ್ಸ್ ಇರುತ್ತೆ ಮೊದಲ ಸೆಷನ್ ಎರಡನೇ ಸೆಷನ್ ಎರಡು ಸೆಷನ್ಸ್ನ ಅಟೆಂಡ್ ಮಾಡಲೇಬೇಕು ಅಭ್ಯರ್ಥಿಗಳು ಏನಿರುತ್ತೆ ಈ ಸೆಷನ್ಸಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಏನಿರುತ್ತೆ ಮೊದಲನೆಯ ಸೆಷನ್ನಲ್ಲಿ ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಇರುತ್ತೆ ಅಂದರೆ ಸಂಖ್ಯೆಯ ರಿಲೇಟೆಡ್ ಪ್ರಶ್ನೆಗಳು ಗಣಿತದ ರಿಲೇಟೆಡ್ ಪ್ರಶ್ನೆಗಳು ಇರುತ್ತೆ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳು ಇರುತ್ತೆ ಮೂವತ್ತು ಅರುವತ್ತು ಮಾರ್ಕ್ಸ್ ಇರುತ್ತೆ ಅರವತ್ತು ಅಂಕಗಳು ಅಂದರೆ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳಿರುತ್ತೆ ಹಾಗಾಗಿ ಇಪ್ಪತ್ತು ಪ್ರಶ್ನೆ ಅರುವತ್ತು ಅಂಕ ಆಯಿತು ಇದು ಸೆಷನ್ನಲ್ಲಿ ಸೆಷನ್ ಒಂದು ಅಂದರೆ ಮೊದಲನೆಯ ಸೆಷನ್ನಲ್ಲಿ ಮೊದಲನೆಯ ಸಬ್ಜೆಕ್ಟ್ ಪೇಪರ್ ಇರುತ್ತೆ ಎರಡನೆಯ ಪೇಪರ್ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳ್ತೀವಿ ಅಂದರೆ ತಾರ್ಕಿಕ ರಿಲೇಟೆಡ್ ಪ್ರಶ್ನೆಗಳು ಇಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಏನಿರಲ್ಲ ಜಾಸ್ತಿ ಬಟ್ ಯೋಚನೆ ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ ಸಾಲ್ವ್ ಮಾಡುವಂಥ ಪ್ರಶ್ನೆಗಳು ಇಲ್ಲಿ ಕೂಡ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಅರುವತ್ತು ಮಾರ್ಕ್ಸಿಗಿರುತ್ತೆ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಈ ಸೆಷನ್ ಒಂದಕ್ಕೆ ಟೋಟಲ್ ಇಪ್ಪತ್ತು ಪ್ಲಸ್ ಇಪ್ಪತ್ತು ನಲವತ್ತು ಕ್ವಶನ್ಸ್ನ ಅಟೆಂಡ್ ಮಾಡಬೇಕು ನಲವತ್ತೈದು ನಿಮಿಷ ಟೈಮ್ನ ಕೊಡಲಾಗುತ್ತದೆ ಇದು ಸೆಷನ್ ಒನ್ ಆಯಿತು ಸೆಷನ್ ಟೂ ಅಲ್ಲಿ ಯಾವ ಟಾಪಿಕ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆನ್ಷನ್ ಅಂತ ಹೇಳ್ತೀವಿ ಏನಪ್ಪ ಇದು ಜನರಲ್ ಅವೇರ್ನೆಸ್ ಅಂದರೆ ಹಿಸ್ಟ್ರಿ ಆಗಿರಬಹುದು ಅಂದರೆ ನಮ್ಮ ಇತಿಹಾಸ ಆಗಿರಬಹುದು ಭೂಗೋಳ ಆಗಿರಬಹುದು ಎಕನಾಮಿಕ್ಸ್ ಆಗಿರಬಹುದು ಮತ್ತು ಈಗ ಜನರಲ್ ನಾಲೆಡ್ಜ್ ಏನಿದೆ ಇದು ಸಾಮಾನ್ಯ ಜ್ಞಾನ ಆಗಿರಬಹುದು ಅಥವಾ ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಇವೆಲ್ಲವನ್ನು ಒಟ್ಟುಗೂಡಿ ಜನರಲ್ ಅವೇರ್ನೆಸ್ ಟಾಪಿಕ್ ಆಗುತ್ತೆ ಇಲ್ಲಿ ಇಪ್ಪತ್ತೈದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಹಾಗಾಗಿ ಟೋಟಲ್ ಎಪ್ಪತ್ತೈದು ಅಂಕಗಳು ಸಿಗುತ್ತೆ ಇಲ್ಲಿ ಇಲ್ಲೇ ಎರಡನೇ ಸಬ್ಜೆಕ್ಟ್ ಏನಿದೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆನ್ಷನ್ ಅಂತ ಇದೆ ಸೊ ಇಂಗ್ಲೀಷ್ ಭಾಷೆ ಗೊತ್ತಿರಬೇಕು ಹೈಸ್ಕೂಲ್ನ ವಿದ್ಯಾರ್ಥಿಗೆ ಎಷ್ಟು ಇಂಗ್ಲೀಷ್ ಗೊತ್ತಿರಬೇಕೋ ಅಷ್ಟು ಗೊತ್ತಿದ್ದರೆ ಸಾಕು ಏನು ಕೇಳ್ತಾರೆ ಇಲ್ಲಿ ಪ್ಯಾಸೇಜ್ ಕೊಡ್ತಾರೆ ಪ್ಯಾಸೇಜನ್ನು ಓದಿ ಕ್ವಶನ್ಸ್ ಬರೆಯೋದಿರುತ್ತೆ ಗ್ರಾಮರ್ನ ಕೊಡ್ತಾರೆ ಯಾವುದು ಕರೆಕ್ಟಾಗಿದೆ ಯಾವುದು ಯಾವ ವರ್ಡ್ ರಾಂಗ್ ಇದೆ ಸಿನಾನಿಮ್ಸ್ ಆ್ಯಂಟಾನಿಮ್ಸ್ ಅಂತ ಕರಿತೀವಿ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಇಂಗ್ಲೀಷ್ನಲ್ಲಿ ಸೊ ಇದನ್ನು ಕಲ್ತ್ಕೊಂಡಿದ್ರೆ ಇಪ್ಪತ್ತೈದು ಪ್ರಶ್ನೆಗಳು ಎಪ್ಪತ್ತೈದು ಅಂಕಗಳು ಇಲ್ಲೂ ಕೂಡ ಟೋಟಲ್ ಐವತ್ತು ಪ್ರಶ್ನೆ ಆಯಿತು ನಲವತ್ತೈದು ನಿಮಿಷ ಕಾಲಾವಕಾಶನ ಕೊಡಲಾಗುತ್ತದೆ ಸೊ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಪ್ರಶ್ನೆ ಪತ್ರಿಕೆ ಅಂದರೆ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಅಂತೀವಿ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತೆ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಯಾವುದು ಸರಿ ಆಪ್ಷನ್ ಅಂತ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆ ಫಸ್ಟ್ ಸೆಷನ್ ಸೆಷನ್ ಒಂದು ಏನಿತ್ತು ಅದರಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಸೊ ಹಾಗಾಗಿ ಸೆಷನ್ ಒನ್ನ ಸಂಪೂರ್ಣವಾಗಿ ತಾವು ಅಟೆಂಡ್ ಮಾಡಿದ್ರೆ ಒಳ್ಳೆಯದು ಯಾವುದೇ ಪ್ರಶ್ನೆ ಬಿಡದ ಹಾಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಿ ಮೊದಲಿಗೆ ಯಾವ ಪ್ರಶ್ನೆ ಚೆನ್ನಾಗಿ ಗೊತ್ತಿದೆಯೋ ಅದಕ್ಕೆ ಉತ್ತರ ಕೊಡಿ ಕೊನೆಗೆ ಯಾವುದು ಗೊತ್ತಿಲ್ಲೋ ಅದಕ್ಕೂ ಟಿಕ್ ಮಾರ್ಕ್ ಮಾಡಬೇಕು ಬಿಡಬಾರ್ದು ಇದು ಸೆಷನ್ ಒನ್ನಲ್ಲಿ ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಇಲ್ಲಿ ಹಾಗಾಗಿ ಸೆಷನ್ ಒನ್ನಲ್ಲಿ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಲೇಬೇಕು ಮಾಡಿದ್ರೆ ನಿಮಗೆ ಅಡ್ವಾಂಟೇಜ್ ಇರುತ್ತೆ ಸೆಷನ್ ಟೂ ಅಲ್ಲಿ ಹುಷಾರಾಗಿರಬೇಕು ಯಾಕಪ್ಪ ಅಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ಹಾಗಾಗಿ ಸೆಕ್ ಸೆಷನ್ ಟೂ ಅಲ್ಲಿರುವಂಥ ಅಂದರೆ ಇಂಗ್ಲೀಷ್ ಮತ್ತು ಜನರಲ್ ಅವೇರ್ನೆಸ್ಸಲ್ಲಿ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೋಬೇಕು ಇಲ್ಲಿ ಗೊತ್ತಿರುವಂಥ ಪ್ರಶ್ನೆ ಮಾತ್ರ ಆನ್ಸರ್ ಮಾಡಬೇಕು ಯಾಕಂದರೆ ಇಲ್ಲಿ ನೆಗೆಟಿವ್ ಇದೆ ನೀವೇನಾದರೂ ಸರಿ ಉತ್ತರ ಕೊಟ್ಟರೆ ಮೂರು ಅಂಕ ಸಿಗುತ್ತೆ ತಪ್ಪು ಉತ್ತರ ಕೊಟ್ಟರೆ ಒಂದು ಅಂಕವನ್ನು ರೆಡ್ಯೂಸ್ ಮಾಡ್ತಾರೆ ಹಾಗಾಗಿ ಇದನ್ನು ಗಮನದಲ್ಲಿ ಇಟ್ಕೊಂಡು ಪ್ರಶ್ನೆಯನ್ನು ಅಟೆಂಡ್ ಮಾಡಬೇಕು ಸಿಲೆಬಸ್ ಏನಿರುತ್ತೆ ಒಂದು ಇಂಡಿಕೇಟಿವ್ ಸಿಲೆಬಸ್ ಅಂತ ಕೊಟ್ಟಿದ್ದಾರೆ ಏನು ಇರಬಹುದು ಅಂತ ಕೊಟ್ಟಿದ್ದಾರೆ ನಂಬರ್ಸ್ ರಿಲೇಟೆಡ್ ಸಂಖ್ಯೆಯ ರಿಲೇಟೆಡ್ ಪ್ರಶ್ನೆಗಳು ಎಲ್ ಸಿ ಎಮ್ ಹೆಚ್ ಸಿ ಎಮ್ ಅಂತ ಕರಿತೀವಿ ಲಾಸ ಮಾಸ ಅಂತ ಕರಿತೀವಿ ಡೆಸಿಮಲ್ಸ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ ರಾಶಿಗಳು ಮತ್ತು ದಶಮಾಂಶಗಳು ಮತ್ತು ಬೇರೆ ಬೇರೆ ಆ್ಯಾವ್ರೇಜಸ್ ಸರಾಸರಿ ಅಂತ ಇರುತ್ತೆ ಬಡ್ಡಿ ಚಕ್ರಬಡ್ಡಿ ಇದರ ಪ್ರಶ್ನೆಗಳಿರುತ್ತೆ ಲಾಭ ಮತ್ತು ನಷ್ಟದ ಪ್ರಶ್ನೆಗಳಿರುತ್ತೆ ಏರಿಯಾ ವಿಸ್ತೀರ್ಣ ಮತ್ತು ಸುತ್ತಳತೆ ಇದರ ರಿಲೇಟೆಡ್ ಪ್ರಶ್ನೆಗಳು ಇರುತ್ತೆ ಗೆರೆಗಳು ಮತ್ತು ಕೋನಗಳು ವರ್ಗಗಳು ವರ್ಗ ಮೂಲಗಳು ಇವೆಲ್ಲ ಬೇಸಿಕ್ಸ್ ಹೈಸ್ಕೂಲ್ನಲ್ಲಿ ಒಬ್ಬ ವಿದ್ಯಾರ್ಥಿ ಓದಿಕೊಂಡು ಬರುವಂತಹ ಬೇಸಿಕ್ಸ್ ಇದು ಇದರ ಮೇಲೆ ಪ್ರಶ್ನೆಗಳು ಇರುತ್ತೆ ನ್ಯೂಮರಿಕಲ್ ಮತ್ತು ಮ್ಯಾಥಮೆಟಿಕಲ್ ಎಬಿಲಿಟಿ ಇದು ಮೊದಲನೆಯ ಸಬ್ಜೆಕ್ಟ್ ಎರಡನೆಯ ಸಬ್ಜೆಕ್ಟ್ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತೀವಿ ನಾನು ಮುಂಚೆನೇ ಹೇಳಿದೆ ನಿಮಗೆ ಯೋಚನೆ ಮಾಡಿ ಸಾಲ್ವ್ ಮಾಡುವಂಥ ಪ್ರಶ್ನೆಗಳು ಇದರಲ್ಲಿ ಏನಿರ್ಬೋದು ಏಜ್ ಕ್ಯಾಲ್ಕುಲೇಷನ್ಸ್ ಅಂತ ಇದೆ ಅಂದರೆ ತಂದೆಯ ವಯಸ್ಸು ಇಷ್ಟಾಗಿದ್ದರೆ ಮಗನ ವಯಸ್ಸು ಇಷ್ಟಾಗಿದ್ದರೆ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಇರ್ಬೋದು ಕ್ಯಾಲೆಂಡರ್ ರಿಲೇಟೆಡ್ ಪ್ರಶ್ನೆಗಳು ಕ್ಯಾಲೆಂಡರಲ್ಲಿ ಇವತ್ತು ಜನವರಿ ಒಂದನೇ ತಾರೀಕು ಶನಿವಾರ ಆಗಿದ್ದರೆ ಜನವರಿ ಎಂಟನೇ ತಾರೀಕು ಯಾವ ವಾರ ಅಂತ ಕೇಳಬಹುದು ಅಥವಾ ಜನವರಿ ಹದಿನಾಲ್ಕನೇ ತಾರೀಕು ಯಾವ ವಾರ ಅಂತ ಕೇಳ್ಬೋದು ಇದು ಕ್ಯಾಲೆಂಡರ್ ರಿಲೇಟೆಡ್ ಪ್ರಶ್ನೆ ಆಯಿತು ಕ್ಲಾಕ್ ಗಂಟೆಯ ಮುಳ್ಳು ಮತ್ತು ಇನ್ನೊಂದು ನಿಮಿಷದ ಮುಳ್ಳು ತೊಂಬತ್ತು ಡಿಗ್ರಿಯಲ್ಲಿದ್ದರೆ ಸಮಯ ಎಷ್ಟು ಅಂತ ಕಂಡುಹಿಡೀರಿ ಅಂತ ಕೇಳ್ಬೋದು ಸೊ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ವೆಶನ್ಸ್ ಇದೆ ಇದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ ಸೊ ಇದು ರೀಸನಿಂಗ್ ಎಬಿಲಿಟಿ ತಾರ್ಕಿಕ ಪ್ರಶ್ನೆಗಳು ಅಂತ ಓಕೆ ನೆಕ್ಸ್ಟ್ ಜನರಲ್ ಅವೇರ್ಸ್ನಲ್ಲಿ ನಾನು ಆವಾಗಲೇ ಹೇಳಿದೆ ನಿಮಗೆ ಇತಿಹಾಸ ಆಗಬಹುದು ಭೂಗೋಳ ಆಗಿರಬಹುದು ಕಲೆ ಮತ್ತು ಸಂಸ್ಕೃತಿ ಎಕನಾಮಿಕ್ಸ್ ಜನರಲ್ ಸೈನ್ಸ್ ಸಾಮಾನ್ಯ ವಿಜ್ಞಾನ ಆಗಿರಬಹುದು ಮತ್ತು ಪರಿಸರದ್ರ ಬಗ್ಗೆ ಇವೆಲ್ಲ ಎಸ್ ಎಸ್ ಎಲ್ ಸಿ ಮೇಲೆ ಏನಿದೆಯೋ ಅಷ್ಟರವರೆಗೂ ಇಲ್ಲಿ ಕವರ್ ಆಗುತ್ತೆ ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಒಕ್ಯಾಬುಲರಿ ಬೇಸಿಕ್ ಒಕ್ಯಾಬ್ಯುಲರಿ ಗೊತ್ತಿರಬೇಕು ನಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತಿರಬೇಕು ಸೆಂಟೆನ್ಸ್ ಹೇಗೆ ಸರಿಯಾಗಿ ಬರೀಬೇಕು ಅಂತ ಗೊತ್ತಿರಬೇಕು ಅದರ ಒಂದು ವ್ಯಾಕರಣ ಬೇಸಿಕ್ ಗ್ರಾಮರ್ ಗೊತ್ತಿರಬೇಕು ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಅಂತ ಏನು ಕರಿತೀವಿ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಇದು ಗೊತ್ತಿರಬೇಕು ಮತ್ತು ಪ್ಯಾರಾಗ್ರಾಫ್ ಮೇಲೆ ಕ್ವಶನ್ಸ್ ಕೊಡ್ತಾರೆ ಒಂದು ಪ್ಯಾರಾಗ್ರಾಫ್ ಕೊಡಬಹುದು ಅದನ್ನು ನೋಡ್ತಾ ನಾವು ಪ್ರಶ್ನೆಗಳನ್ನು ಆನ್ಸರ್ ಮಾಡೋದು ಇಷ್ಟು ಗೊತ್ತಿದ್ರೆ ಅಂದರೆ ಹೈಸ್ಕೂಲ್ ಲೆವೆಲ್ನ ಇಂಗ್ಲೀಷ್ ಗೊತ್ತಿದ್ರೆ ಖಂಡಿತವಾಗಲೂ ಇಲ್ಲೂ ಕೂಡ ನೀವು ಚೆನ್ನಾಗಿ ಸಾಲ್ವ್ ಮಾಡಬಹುದು ಬನ್ನಿ ನೆಕ್ಸ್ಟು ಈ ಒಂದು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಆದ ಮೇಲೆ ಇನ್ ಕೇಸ್ ಯಾರಾದರೂ ಅಭ್ಯರ್ಥಿ ಹವಾಲ್ದಾರ್ವನ್ನು ಒಂದು ಪದಗಳಿಗೆ ಪದವಿಗೆ ತಾವು ಅರ್ಜಿಯನ್ನು ಹಾಕಿದ್ದರೆ ಹವಾಲ್ದಾರ್ ಒಂದು ಇದಕ್ಕೆ ಅರ್ಜಿಯನ್ನು ಹಾಕಿದರೆ ಅಂಥ ಸಮಯದಲ್ಲಿ ತಾವು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಪಿ ಇ ಟಿ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪಿ ಎಸ್ ಟಿ ಇವೆರಡನ್ನು ಕೊಡಬೇಕಾಗುತ್ತೆ ಏನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಥವಾ ಪೆಟ್ ಅಂದರೆ ಏನಪ್ಪಾ ಅಂದರೆ ವಾಕಿಂಗ್ ಮಾಡಬೇಕು ಅಂದರೆ ನಡ್ಕೊಂಡು ಹೋಗಬೇಕು ಎಷ್ಟು ಸಾವಿರದ ಆರುನೂರು ಮೀಟರ್ ಹದಿನೈದು ನಿಮಿಷದಲ್ಲಿ ನಡಿಬೇಕು ಇದು ಪುರುಷರು ಮಹಿಳೆಯರು ಒಂದು ಕಿಲೋಮೀಟ್ರ್ ನಡಿಬೇಕು ಇಪ್ಪತ್ತು ನಿಮಿಷದಲ್ಲಿ ಇದೇ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಹಾಗಾಗಿ ಇದು ತುಂಬ ಸುಲಭ ಯಾರು ಸ್ವಲ್ಪ ಪ್ರಾಕ್ಟೀಸ್ ಇದೆಯೋ ನಡೆದಾಡುವಂಥ ಪ್ರಾಕ್ಟೀಸ್ ಇರೋರಿಗೆ ತುಂಬ ಈಸಿಯಾಗಿ ಇದನ್ನು ಕವರ್ ಮಾಡಬಹುದು ಮಹಿಳೆಯರು ಕೇವಲ ಒಂದು ಕಿಲೋಮೀಟರ್ನ ಇಪ್ಪತ್ತು ನಿಮಿಷದಲ್ಲಿ ಪುರುಷರು ಸಾವಿರದ ಆರುನೂರು ಮೀಟರ್ನ ಹದಿನೈದು ನಿಮಿಷದಲ್ಲಿ ನಡೆಯಬೇಕು ಸೊ ಹಾಗಾಗಿ ಯಾರ್ಯಾರು ಈ ಒಂದು ಹುದ್ದೆಗಳಿಗೆ ಪ್ರಯತ್ನ ಮಾಡ್ತಿದ್ದಿರೋ ಅಂಥವರು ದಯವಿಟ್ಟು ಇವಾಗಲಿಂದನೇ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಟೈಮೆಲ್ಲ ನೋಡಿಕೊಂಡು ಸ್ವಲ್ಪ ಪ್ರಿಪೇರ್ ಆಗಿಬಿಡಿ ನಿಮಗೆ ಈಸಿ ಆಗುತ್ತೆ ಆವಾಗ ನಡೆಯೋದು ಓಕೆ ಫಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆಯಿತು ನೆಕ್ಸ್ಟ್ ಏನಿರುತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇರುತ್ತೆ ಇದು ಮತ್ತು ಹವಾಲ್ದಾರ್ ಪೋಸ್ಟಿಗೆ ಮಾತ್ರ ಏನಿರುತ್ತಪ್ಪ ಇಲ್ಲಿ ಅಂದರೆ ಹೈಟ್ನ ಕೇಳಿದರೆ ಮಿನಿಮಮ್ ಹೈಟು ನೂರ ಐವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಇರಬೇಕು ಇದು ಪುರುಷರಿಗೆ ಚೆಸ್ಟ್ ಮಿನಿಮಮ್ ಏಯ್ಟಿ ಒನ್ ಸೆಂಟಿಮೀಟರ್ಸ್ ಇರಬೇಕು ಅದೇ ರೀತಿ ಮಹಿಳೆಯರಿಗೆ ನೂರ ಐವತ್ತೆರಡು ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತು ವೇಟ್ ನಲ್ವತ್ತೆಂಟು ಕೆ ಜಿ ಇರಬೇಕು ಈ ಒಂದು ಮಿನಿಮಮ್ ಒಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಹವಾಲ್ದಾರ್ ಪೋಸ್ಟ್ಗಳಿಗೆ ಮಾತ್ರ ಇದು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಇವಾಗ ಹೇಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ ಅನ್ರಿಸರ್ಡ್ ಕ್ಯಾಟಗರಿ ಇದ್ದರೆ ಅಂದರೆ ಜನ್ರಲ್ ಮೆರಿಟ್ ಇದ್ದರೆ ಮೂವತ್ತು ಪರ್ಸೆಂಟ್ ಸ್ಕೋರ್ ಮಾಡಲೇಬೇಕು ಓಕೆ ಒ ಬಿ ಸಿ ಅಥವಾ ಇ ಡಬ್ಲ್ಯೂ ಎಸ್ ಇದ್ದರೆ ಥರ್ಟಿ ಸಾರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಬೇಕು ಇನ್ನು ಮಿಕ್ಕಿದೆಲ್ಲ ಕ್ಯಾಟಗರಿ ಅಂದರೆ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಅಂಥವ್ರಿಗೆಲ್ಲ ಎಸ್ ಸಿ ಎಸ್ ಟಿ ಎಲ್ಲರೂ ಟ್ವೆಂಟಿ ಪರ್ಸೆಂಟ್ ಸ್ಕೋರ್ ಮಾಡಿದ್ರೆ ಸಾಕು ಸೊ ಹಾಗಾಗಿ ಇದು ಆ್ಯಕ್ಚುಲಿ ತುಂಬ ಈಸಿಯಾಗಿ ನಾವು ಸ್ಕೋರ್ ಮಾಡಬಹುದು ಖಂಡಿತ ತುಂಬ ಇಂಪಾರ್ಟೆಂಟ್ ಡೇಟ್ಸ್ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈಗಾಗಲೇ ಅರ್ಜಿಗಳು ಶುರುವಾಗಿದೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ಹದಿನೇಳು ಫೆಬ್ರವರಿ ಇದಕ್ಕೆ ಕಡೆಯ ದಿನಾಂಕ ಓಕೆ ಅವತ್ತು ಹದಿನೇಳು ಫೆಬ್ರವರಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಕಾಲಾವಕಾಶ ಇದೆ ಆದರೆ ದಯವಿಟ್ಟು ಅಲ್ಲಿವರೆಗೂ ತಾವು ವೇಟ್ ಮಾಡಬೇಡಿ ಸರ್ವರ್ಸ್ ಬ್ಯುಸಿ ಆಗಿಬಿಡುತ್ತೆ ಜ್ಯಾಮ್ ಆಗಿಬಿಡುತ್ತೆ ಆದಷ್ಟು ಫೆಬ್ರವರಿ ಮೊದಲನೇ ವಾರದಲ್ಲೇ ಮುಗಿಸ್ಕೊಂಬಿಡಿ ಫೆಬ್ರವರಿ ಏಳನೇ ತಾರೀಕು ಒಳಗೆ ಮುಗಿಸ್ಕೊಳ್ಳಿ ಯಾಕಂದರೆ ಲಾಸ್ಟ್ ಸೆವೆನ್ ಡೇಸ್ ಡೆಫಿನೆಟ್ಲಿ ಸರ್ವರ್ ಬಿಝಿಯಾಗೋ ಚಾನ್ಸಸ್ ಇದೆ ಆ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ ಮುಂಚೆನೆ ಮುಗಿಸ್ಕೊಂಬಿಡಿ ಓಕೆ ಆನ್ಲೈನ್ ಪೇಮೆಂಟ್ಗೋಸ್ಕರ ಎರಡು ದಿನ ಎಕ್ಸ್ಟ್ರಾ ಟೈಮ್ ಇರುತ್ತೆ ಇನ್ ಕೇಸ್ ತಾವು ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆಯಿತು ಸಬ್ಮಿಟ್ ಆಯಿತು ಬಟ್ ಆನ್ಲೈನ್ ಪೇಮೆಂಟ್ ಮಾಡಲಿಲ್ಲ ಅಂದರೆ ಹತ್ತೊಂಬತ್ತನೇ ತಾರೀಕವವರೆಗೂ ಅವಕಾಶ ಇದೆ ಇದು ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೋಸ್ಕರ ಇನ್ ಕೇಸ್ ನಾವು ಚಲನ್ ತೊಗೊಳ್ತೀವಿ ಸರ್ ನಾವು ಕ್ಯಾಶ್ನ ಬ್ಯಾಂಕಿಗೆ ಹೋಗಿ ಕೊಡ್ತೀವಿ ಅಂದರೆ ಇನ್ನೂ ಒಂದು ದಿನ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಇಪ್ಪತ್ತನೇ ತಾರೀಕವ ಕಾಲಾವಕಾಶ ಇದೆ ಸೊ ಹದಿನೇಳು ಫೆಬ್ರವರಿ ವೆರಿ ಇಂಪಾರ್ಟೆಂಟ್ ಡೇಟ್ ಒಳಗಡೆ ಅಪ್ಲಿಕೇಶನ್ಸ್ನ ಹಾಕಬೇಕು ಪೇಮೆಂಟ್ನ ಹತ್ತೊಂಬತ್ತರ ಒಳಗಡೆ ಮುಗಿಸ್ಕೋಬೇಕು ಓಕೆ ಇನ್ ಕೇಸ್ ತಾವು ಅರ್ಜಿ ಸಲ್ಲಿಸಿದಾಗ ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಆಗಿತ್ತು ತಪ್ಪಾಗಿತ್ತು ಏನಾದರೂ ಅದನ್ನು ಕರೆಕ್ಷನ್ ಮಾಡ್ಕೊಳೋದಕ್ಕೆ ವಿಂಡೋ ಒಂದು ಕೊಡ್ತಾರೆ ಕಾಲಾವಕಾಶ ಕೊಡ್ತಾರೆ ಅದನ್ನು ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಅಂತ ಹೇಳ್ತಾರೆ ನಾವು ಅರ್ಜಿಯನ್ನು ಹಾಕಿದ್ವಿ ಆದರೆ ಬೈ ಮಿಸ್ಟೇಕ್ ಏನೋ ಒಂದು ತಪ್ಪನ್ನು ಮಾಡಿಬಿಟ್ಟಿದ್ದೀವಲ್ಲಿ ಅದನ್ನು ಸರಿಪಡಿಸಬೇಕಪ್ಪ ಅಂದರೆ ಹೌದು ಅವಕಾಶ ಕೊಡ್ತಾರೆ ಅದು ಯಾವಾಗ ಅಂದರೆ ಇಪ್ಪತ್ತ್ಮೂರು ಫೆಬ್ರವರಿ ಮತ್ತು ಇಪ್ಪತ್ನಾಲ್ಕನೇ ಫೆಬ್ರವರಿ ಇಪ್ಪತ್ನಾಲ್ಕನೇ ಫೆಬ್ರವರಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ತಮಗೆ ಅವಕಾಶವನ್ನು ಕೊಡಲಾಗುತ್ತದೆ ಆ ಸಮಯದಲ್ಲಿ ತಾವು ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಬಹುದು ಮತ್ತು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಇಷ್ಟು ಇಂಪಾರ್ಟೆಂಟ್ ಡೇಟ್ಸ್ ಎಕ್ಸಾಮಿನೇಷನ್ ಯಾವಾಗ ಸರ್ ಪರೀಕ್ಷೆ ಯಾವಾಗ ಬರಬಹುದು ಸರ್ ಅನ್ನೋ ಪ್ರಶ್ನೆ ಇರಬಹುದು ಹೌದು ಅದನ್ನು ಕೂಡ ಆಲ್ರೆಡಿ ಡೀಟೇಲ್ಸ್ನ ಕೊಡಲಾಗಿದೆ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಈ ತಿಂಗಳಲ್ಲಿ ಪರೀಕ್ಷೆ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಈಗ ಆಲ್ರೆಡಿ ಈಗ ಫೆಬ್ರವರಿ ರೀಚ್ ಆಗ್ತಾ ಇದ್ದೀವಿ ನಾವು ಸೊ ಫೆಬ್ರವರಿ ಮಾರ್ಚ್ ಎರಡು ತಿಂಗಳು ಕಾಲಾವಕಾಶ ಇದೆ ತಾವು ಕೂತ್ಕೊಂಡು ಚೆನ್ನಾಗಿ ಫೋಕಸ್ ಮಾಡಿ ಇದಕ್ಕೆ ಪ್ರಿಪೇರ್ ಆದರೆ ಖಂಡಿತವಾಗೂ ಈ ಪರೀಕ್ಷೆಯನ್ನು ನಾವು ಪಾಸ್ ಮಾಡ್ಕೋಬಹುದು ಓಕೆ ಹೇಗೆ ಅಪ್ಲೈ ಮಾಡೋದು ಎಲ್ಲಿ ಹೋಗಬೇಕು ಸರ್ ಅಂದರೆ ಏನಿಲ್ಲ ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಈ ವೆಬ್ಸೈಟ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋಂತಹ ವೆಬ್ಸೈಟ್ಗೆ ತಾವು ಹೋಗಿ ಅಲ್ಲಿ ತಾವು ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ಬೇಕು ಮುಂಚೆನೇನು ಡಾಕ್ಯುಮೆಂಟ್ಸ್ ಇರಬೇಕು ತಮ್ಮ ಆಧಾರ್ ಕಾರ್ಡ್ ಯಾಕಂದರೆ ಆಧಾರ್ ನಂಬರ್ ಕೇಳುತ್ತೆ ಇಮೇಲ್ ಐ ಡಿ ಇಟ್ಕೊಂಡಿರಿ ಮತ್ತು ಮೊಬೈಲ್ ನಂಬರ್ ಪ್ರಿಫರಬಲಿ ತಮ್ಮ ಮೊಬೈಲ್ನ ಕ್ಯಾರಿ ಮಾಡಿದರೆ ಅದರಲ್ಲಿ ಇರೋವಂಥ ಇಮೇಲ್ ಡಿನ ಕೊಟ್ಟರೆ ಯಾಕಂದರೆ ಅಲ್ಲಿಗೆ ಲಿಂಕ್ ಬರುತ್ತೆ ಡೀಟೇಲ್ಸ್ ಬರುತ್ತೆ ಅಲ್ಲಿಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿರಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಅದರಲ್ಲಿ ಕೇಳುವಂಥ ಡೀಟೇಲ್ಸ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರನೇ ತಾವು ಎಂಟ್ರ್ ಮಾಡಬೇಕು ತಮ್ಮ ಹೆಸರನ್ನು ಕೂಡ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ಎಂಟ್ರ್ ಮಾಡಬೇಕು ತಮ್ಮ ತಂದೆ ತಾಯಿಯ ಹೆಸರು ಕೂಡ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರನೇ ಎಂಟರ್ ಮಾಡಬೇಕು ಇದು ಬಹಳ ಮುಖ್ಯವಾದಂಥದ್ದು ಅದಾದ ನಂತರ ಇನ್ನೇನು ಇಟ್ಕೊಂಡಿರ್ಬೇಕಪ್ಪ ಅಂದರೆ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಇದ್ದರೆ ತಮಗೆ ಏನಾದರೂ ರಿಸರ್ವೇಷನ್ ಇದ್ದರೆ ತಮ್ಮ ಕ್ಯಾಸ್ಟು ಓ ಬಿ ಸಿ ಬಂದರೆ ಒ ಬಿ ಸಿ ಸರ್ಟಿಫಿಕೇಟ್ ಇಟ್ಕೊಳ್ಳಿ ಇಲ್ಲ ಇ ಡಬ್ಲ್ಯೂ ಎಸ್ ಇದ್ದರೆ ಇ ಡಬ್ಲ್ಯೂ ಎಸ್ ಅಲ್ಲಿ ಇಟ್ಕೊಳ್ಳಿ ಎಸ್ ಸಿ ಎಸ್ ಟಿ ಇದ್ದರೆ ಎಸ್ ಸಿ ಎಸ್ ಟಿಲಿ ಇಟ್ಕೊಳ್ಳಿ ಜೊತೆ ಜೊತೆಗೆ ಏನಾದರೂ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇರ್ಬೋದು ಅಥವಾ ಎಕ್ಸ್ ಸರ್ವಿಸ್ ಮೆನ್ ಸರ್ಟಿಫಿಕೇಟ್ಸ್ ಇರ್ಬೋದು ಇದ್ದರೆ ಅವನ್ನು ಕೂಡ ತಾವು ದಯವಿಟ್ಟು ಜೊತೆಯಲ್ಲಿ ಇಟ್ಕೊಳ್ಳಿ ಫೋಟೋಗ್ರಾಫ್ ಇನ್ಸ್ಟ್ರಕ್ಷನ್ಸ್ ಆನ್ ಫೋಟೋ ಬಹಳ ಮುಖ್ಯ ಇದನ್ನು ಯಾಕೆ ನಾವು ಪ್ರತಿ ಸಲ ಎಸ್ ಎಸ್ ಸಿ ವಿಡಿಯೋಲಿ ಹೇಳ್ತೀವಿ ಅಂದರೆ ಎಸ್ ಸಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಬಹಳ ಜನ ಆದರೆ ಬಹಳಷ್ಟು ಜನ ಪ್ರತಿ ವರ್ಷ ಪ್ರತಿ ಪರೀಕ್ಷೆಯಲ್ಲೂ ಅವರ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾರೆ ತಿರಸ್ಕರಿಸಲಾಗುತ್ತದೆ ಏನಕ್ಕೆ ರಿಜೆಕ್ಟ್ ಮಾಡ್ತಾರಪ್ಪ ರೀಸನ್ ಅಂತ ನಾವು ನೋಡಿದಾಗ ಅಲ್ಲಿ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಫೋಟೋಗ್ರಾಫ್ ಹೆಂಗಿರಬೇಕು ಅಂತ ಅದನ್ನು ಫಾಲೋ ಮಾಡಲೇಬೇಕು ಅದನ್ನು ಮಾಡಲಿಲ್ಲ ಅಂದರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುತ್ತೆ ಸೊ ಏನು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು ಸ್ಕ್ರೀನ್ ಮೇಲೆ ನೋಡ್ಬೋದು ಅವು ಇಟ್ ಶುಡ್ ಬಿ ವಿತ್ ಇನ್ ಲೇಟೆಸ್ಟ್ ತ್ರೀ ಮಂತ್ಸ್ ಅಂತ ಹೇಳಿದೆ ಅಂದರೆ ಈ ಮೂರು ತಿಂಗಳ ಒಳಗಡೆ ಅಂದರೆ ಈಗ ಜನ್ವರಿ ಇದೆ ಅಂದರೆ ಡಿಸೆಂಬರ್ ನವೆಂಬರ್ ಆಗಿರ್ಬೋದು ಮ್ಯಾಕ್ಸಿಮಮ್ ಅಕ್ಟೋಬರ್ ಒಳಗಡೆ ಅಷ್ಟರ ಒಳಗಡೆ ತಾವು ಫೋಟೋನ ತೆಗೆದುಕೊಂಡಿರಬೇಕು ಇದು ಮೊದಲನೇ ಕಂಡೀಷನ್ ಫೈಲ್ ಟೈಪ್ ಸೇವ್ ಮಾಡಿದಾಗ ಜೆ ಪಿ ಇ ಜಿ ಫಾರ್ಮ್ಯಾಟಲ್ಲೇ ಇರಬೇಕು ಅದರ ಸೈಜ್ ಇಪ್ಪತ್ತರಿಂದ ಐವತ್ತು ಕೆ ಬಿ ಆಗಿರಬೇಕು ಡೈಮೆನ್ಷನ್ ಕೂಡ ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರಿಂದ ನಾಲ್ಕೂವರೆ ಸೆಂಟಿಮೀಟ್ರ್ ಇರಬೇಕು ಫೋಟೋಗ್ರಾಫ್ ಶುಡ್ ಬಿ ವಿಥೌಟ್ ಕ್ಯಾಪ್ ಆ್ಯಂಡ್ ಸ್ಪೆಕ್ಟಕಲ್ಸ್ ಅಂತ ಹೇಳಿದ್ದಾರೆ ಅಂದರೆ ಕ್ಯಾಪ್ ಅಥವಾ ಹ್ಯಾಟ್ ಏನು ಹಾಕೊಂಡಿರಬಾರ್ದು ಹಾಕೊಂಡು ಫೋಟೋ ತೆಗೆಸಿದ್ರೆ ರಿಜೆಕ್ಟ್ ಆಗುತ್ತೆ ಸ್ಪೆಕ್ಟಲ್ಸ್ ಕನ್ನಡಕವನ್ನು ಕೂಡ ಹಾಕ್ಕೊಂಡಿರಬಾರ್ದು ಹಾಕ್ಕೊಂಡಿದ್ರೆ ರಿಜೆಕ್ಟ್ ಆಗುತ್ತೆ ಫ್ರಂಟಲ್ ವ್ಯೂವ್ ಆಫ್ ದ ಫೇಸ್ ಶುಡ್ ಬಿ ಕ್ಲಿಯರ್ ವಿಸಿಬಲ್ ಅಂದರೆ ಎದುರುಗಡೆಯಿಂದ ನೋಡಿದ್ರೆ ಫೇಸ್ ಕ್ಲಿಯರ್ ಆಗಿ ಕಾಣಿಸ್ಬೇಕು ಏನು ಅಂತ ಕೆಲವು ಸ್ಯಾಂಪಲ್ ಫೋಟೋಸ್ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಇದು ಒಂದು ಸ್ಪೆಸಿಮನ ಫೋಟೋಗ್ರಾಫ್ ಈ ರೀತಿ ಇದ್ದರೆ ಇದು ಅಕ್ಸೆಪ್ಟಬಲ್ ನೋಡಿ ಸಿಂಪಲ್ ಆಗಿದ್ದಾರೆ ಕ್ಯಾಪ್ ಹಾಕಿಲ್ಲ ಸ್ಪೆಕ್ಸ್ ಹಾಕಿಲ್ಲ ಫ್ರಂಟಲ್ ವ್ಯೂವ್ ಎದುರುಗಡೆ ನೋಡ್ತಾ ಇದ್ದಾರೆ ಸೊ ನೋ ಪ್ರಾಬ್ಲಮ್ ಬ್ಲರ್ ಆಗಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಸೊ ಇದು ಅಕ್ಸೆಪ್ಟಬಲ್ ಯಾವುದು ನಾಟ್ ಅಕ್ಸೆಪ್ಟಬಲ್ ಇದನ್ನು ಕೂಡ ತಿಳ್ಕೊಳ್ಳೋಣ ನೋಡಿ ಎಕ್ಸ್ಟ್ರಾ ಕಲರ್ ಇದೆ ಫಸ್ಟ್ ಫೋಟೋದಲ್ಲಿ ಸೊ ಎಕ್ಸ್ಟ್ರಾ ಕಲರ್ ಇದೆ ರಿಜೆಕ್ಟ್ ಆಗುತ್ತೆ ಟೂ ಕ್ಲೋಸ್ ತುಂಬ ಹತ್ತಿರ ತೆಗೆದಿದ್ದಾರೆ ಕಂಪ್ಲೀಟಾಗಿ ಫೇಸ್ನ ತೆಗೆದಿಲ್ಲ ರಿಜೆಕ್ಟ್ ಆಗುತ್ತೆ ಹ್ಯಾಟ್ ಅಥವಾ ಕ್ಯಾಪ್ ಹಾಕ್ಕೊಂಡು ಫೋಟೋ ತೆಗೆದಿದ್ದಾರೆ ರಿಜೆಕ್ಟ್ ಆಗುತ್ತೆ ಓಕೆ ಬ್ಲರ್ರಾಗಿದೆ ಫೋಟೋ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಸರಿಯಾಗಿ ಮಾಡಿಲ್ಲ ಅಥವಾ ಮೊಬೈಲಲ್ಲಿ ಫೋಟೋ ತಕ್ಕೊಂಡು ಫ್ರೆಂಡಿಗೆ ವಾಟ್ಸಪ್ ಮಾಡಿಬಿಟ್ವಿ ಅಲ್ಲಿಂದ ವಾಟ್ಸಪ್ಪಲ್ಲಿ ಅವರು ಅಪ್ಲೋಡ್ ಮಾಡಿಬಿಟ್ರು ರಿಜೆಕ್ಟ್ ಆಗುತ್ತೆ ಯಾಕಂದರೆ ಬ್ಲರ್ ಆಗಿದ್ದರೆ ರಿಜೆಕ್ಟ್ ಆಗುತ್ತೆ ಇನ್ವರ್ಟೆಡ್ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಫೋಟೋನ ರಿವರ್ಸ್ ಇಟ್ಟಿದ್ವಿ ರಿವರ್ಸ್ ಬಂದಿದೆ ಉಲ್ಟಾ ಬಂದಿದೆ ಅದನ್ನೇ ಅಪ್ಲೋಡ್ ಮಾಡಿದ್ದೀವಿ ರಿಜೆಕ್ಟ್ ಆಗುತ್ತೆ ಟೂ ಡಾರ್ಕ್ ತುಂಬ ಸರಿಯಾಗಿ ಬಂದಿಲ್ಲ ತುಂಬಾ ಕತ್ತಲಿದೆ ರಿಜೆಕ್ಟ್ ಆಗುತ್ತೆ ಸ್ಟೈಲ್ಗೋಸ್ಕರ ಗಾಗಲ್ಸ್ ಹಾಕೊಂಡು ತೆಗಿಸಿದೆ ಅದೇ ಫೋಟೋನ ನಾನು ಕೊಟ್ಬಿಟ್ಟೆ ಎಸ್ ಎಸ್ ಸಿಗೂ ಕೂಡ ಅಂದರೆ ರಿಜೆಕ್ಟ್ ಆಗುತ್ತೆ ಅಪ್ಲಿಕೇಶನ್ ಓಕೆ ಸೈಡ್ ವೇಸ್ ಸೈಡಲ್ಲಿ ನೋಡ್ತಾ ಫೋಟೋ ತೆಗಿತೀವಿ ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಸೈಡಲ್ಲಿ ಫೋಟೋ ತೆಗೆಸ್ಕೊಂಡು ಇನ್ಸ್ಟಾಗೆ ಎಫ್ ಬಿಗೆಲ್ಲ ಹಾಕಬೇಕಾದ್ರೆ ದಟ್ ಈಸ್ ಓಕೆ ಇನ್ ಸೋಷಿಯಲ್ ಮೀಡಿಯಾ ಬಟ್ ಇಲ್ಲಿ ಅದು ಆಗೋದಿಲ್ಲ ಅದನ್ನು ರಿಜೆಕ್ಟ್ ಮಾಡ್ತಾರೆ ಸೈಡ್ ವೇಸಲ್ಲಿ ಫೋಟೋ ತೆಗೆದಿದರೆ ರಿಜೆಕ್ಟ್ ಆಗುತ್ತೆ ಟೂ ಸ್ಮಾಲ್ ಸ್ಕ್ಯಾನ್ ಮಾಡಬೇಕಾದ್ರೆ ಸರಿಯಾಗಿ ಫೋಟೋ ಸ್ಕ್ಯಾನ್ ಮಾಡಿಲ್ಲ ತುಂಬ ಚಿಕ್ಕದಾಗಿ ಬಂದಿದೆ ರಿಜೆಕ್ಟ್ ಆಗುತ್ತೆ ಮತ್ತು ಸ್ಪೆಕ್ಟಕಲ್ಸ್ ಕನ್ನಡಕ್ಕೆ ಹಾಕ್ಕೊಂಡಿದ್ರೆ ರಿಜೆಕ್ಟ್ ಆಗುತ್ತೆ ತಾವು ಕನ್ನಡಕವನ್ನು ಹಾಕೋರು ಆಗಿದ್ರೂ ಕೂಡ ದಯವಿಟ್ಟು ಫೋಟೋ ತೆಗೆಸಬೇಕಾದ್ರೆ ಮಾತ್ರ ಕನ್ನಡಕವನ್ನು ತೆಗೆದು ಫೋಟೋ ತೆಗೆಸ್ಕೊಳ್ಳಿ ಓಕೆ ಸೊ ಆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದಿಲ್ಲ ಓಕೆ ಈಗ ಇನ್ ಕೇಸ್ ತಮಗೆ ಇನ್ನೂ ಕ್ವೈರೀಸ್ ಇದ್ದರೆ ತಾವು ದಯವಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗಳಿಗೆ ಇದು ಸ್ಟಾಫ್ ಸಿಲೆಕ್ಷನ್ ಕಮಿಷನ್ನ ಬೆಂಗಳೂರಿನ ಕಚೇರಿಯ ಸಂಖ್ಯೆಗಳು ಇಲ್ಲಿಗೆ ಕರೆ ಮಾಡಬಹುದು ಅಥವಾ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಎಂಕ್ವೈರಿ ಡಾಟ್ ಎಸ್ ಎಸ್ ಸಿ ಕೆ ಕೆ ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇಲ್ಲಿಗೂ ಕೂಡ ತಾವು ಇಮೇಲ್ಸ್ನ ಕಳಿಸಬಹುದು ಅಥವಾ ಕೋರ್ಮಂಗಲಾದಲ್ಲಿ ನಿಮ್ಮಾನ್ಸ್ ಹಾಸ್ಪಿಟ್ಲ್ ಎದುರುಗಡೆನೇ ಅಲ್ಲಿ ಹತ್ತಿರದಲ್ಲಿ ಈ ಆಫೀಸ್ ಇದೆ ಅಲ್ಲಿಗೂ ಕೂಡ ಪರ್ಸ್ನಲಿ ಹೋಗಿ ತಮ್ಮ ಏನಾದರೂ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ಕೋಬಹುದು ನಮ್ಮ ಕಡೆಯಿಂದ ಆದಷ್ಟು ಇನ್ಫಾರ್ಮೇಷನ್ನ ನಾವು ಡೆಫಿನೆಟ್ಲಿ ಕೊಟ್ಟಿದ್ದೀವಿ ಓಕೆ ಸೊ ಏನಿರುತ್ತೆ ಸರ್ ಅಪ್ಲಿಕೇಶನ್ ಫಾರ್ಮ್ ಹೇಗೆ ಸರ್ ಫಿಲ್ ಮಾಡೋದು ಅಂದರೆ ಡಾಕ್ಯುಮೆಂಟ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಫೋಟೋ ಹೇಗಿರಬೇಕಂತ ಹೇಳಿದ್ದೀನಿ ಇಲ್ಲಿ ಎರಡು ಸ್ಟೆಪ್ಸ್ ಇರುತ್ತೆ ಮೊದಲನೇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ ಎರಡನೇದು ಫಿಲ್ಲಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಸೊ ಏನಪ್ಪ ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂದರೆ ಮೊದಲನೆಯ ಬಾರಿಗೆ ಎಸ್ ಎಸ್ ಸಿ ಅಡಿಯಲ್ಲಿ ತಾವೇನಾದರೂ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ತಾ ಇದ್ದರೆ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಮಾತ್ರ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಲ್ಲಿ ತಮ್ಮ ಡೀಟೇಲ್ಸ್ ಕೊಡ್ತೀರಾ ತಮಗೆ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಬರುತ್ತೆ ಇದು ಮೊದಲನೇ ಹಂತ ಇನ್ ಕೇಸ್ ನೀವು ಆಲ್ರೆಡಿ ಮುಂಚೆ ಎಸ್ ಎಸ್ ಸಿ ಅಪ್ಲೈ ಮಾಡಿದ್ರಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ಗೋ ಸಿ ಜಿ ಎಲ್ಗೋ ಅಥವಾ ಹೋದ ವರ್ಷ ಎಮ್ ಟಿ ಎಸ್ಗೋ ನೀವು ಆಲ್ರೆಡಿ ಅಪ್ಲೈ ಮಾಡಿದರೆ ಅದೇ ಯೂಸರ್ ಐ ಡಿ ಪಾಸ್ವರ್ಡ್ನ ಯೂಸ್ ಮಾಡಬೇಕು ಹೊಸದಾಗಿ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಇಲ್ಲ ಓಕೆ ಸೊ ಅದನ್ನು ಯೂಸ್ ಮಾಡಿಕೊಂಡು ತಾವು ಲಾಗಿನ್ ಆಗಬಹುದು ಅಥವಾ ಹೊಸಬ್ರಾಗಿದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತೀರಾ ಯೂಸರ್ ಐ ಡಿ ಪಾಸ್ವರ್ಡ್ ಬಂತು ನೆಕ್ಸ್ಟ್ ಮತ್ತೆ ಲಾಗಿನ್ ಆಗ್ತೀರಾ ಮೇಲೆ ಫಿಲ್ಲಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಪ್ಲಿಕೇಶನ್ ಫಾರ್ ದ ಎಕ್ಸಾಮಿನೇಷನ್ ಅಂತ ಇರುತ್ತೆ ಡೀಟೇಲ್ಸ್ ಫಿಲ್ ಮಾಡ್ತೀರಾ ಅದರಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸು ಮತ್ತು ಬೇರೆ ಎಲ್ಲ ಕ್ಯಾಟಗರಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು ಇದು ತುಂಬ ಸಿಂಪಲ್ ಪ್ರೊಸೀಜರ್ ಇದು ನೀವು ಬೇಗ ಅಪ್ಲೈ ಮಾಡಿದ್ರೆ ಬೇಗ ಮಾಡಿದ್ರೆ ಇದು ಫಾಸ್ಟಾಗಿ ಆಗುತ್ತೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟಲಿ ಮುಗ್ದೋಗುತ್ತೆ ಕೆಲಸ ನೀವು ತುಂಬ ತಡವಾಗಿ ಮಾಡೋಕ್ಕೆ ಹೋದರೆ ಎರಡು ದಿನ ಮೂರು ದಿನ ಆಗ್ಬೋದು ನಿಮ್ಮ ಕೆಲಸಗಳು ಬೇಗ ಆಗೋದಿಲ್ಲ ಯಾಕಂದರೆ ಸರ್ವರ್ ಜಾಮ್ ಆಗೋ ಚಾನ್ಸಸ್ ಇದೆ ಓಕೆ ಸೊ ನಾನು ಹೇಳಿದೆ ಆಲ್ರೆಡಿ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಆಧಾರ್ ಕಾರ್ಡ್ ಇವೆಲ್ಲ ಇರಬೇಕು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರಲೇಬೇಕು ಕಂಪಲ್ಸರಿ ಅದ್ರ ಜೊತೆಗೆ ತಾವು ಅಪ್ಲೈ ಮಾಡಬೇಕು ಓಕೆ ಸೊ ಡೀಟೇಲ್ಸ್ ಮತ್ತೆ ಇಲ್ಲೇ ಇದೆ ಈ ರೀತಿ ಬರುತ್ತೆ ನಿಮಗೆ ಫಾರ್ಮ್ ಸ್ಕ್ರೀನಲ್ಲಿ ಈ ರೀತಿ ಕಾಣಿಸುತ್ತೆ ಬೇಸಿಕ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡೋದು ಸೊ ಈ ರೀತಿ ಸ್ಯಾಂಪಲ್ ಮದರ್ ನೇಮ್ ಫಾದರ್ ನೇಮ್ ಕನ್ಫರ್ಮ್ ಅಂದರೆ ಮತ್ತೆ ಅದನ್ನೇ ರಿಪೀಟ್ ಮಾಡಿ ಅಂತ ವೆರಿಫೈ ಅಂತ ಇರುತ್ತೆ ಫಾದರ್ಸ್ ನೇಮ್ ಅಂತ ಕೊಟ್ಟಿದ್ದಾರೆ ತಂದೆ ಹೆಸರು ಎಂಟ್ರ್ ಮಾಡ್ತೀರಾ ವೆರಿಫೈ ಫಾದರ್ಸ್ ನೇಮ್ ಅಂದರೆ ಮತ್ತೆ ಅದನ್ನೇ ಎಂಟ್ರ್ ಮಾಡಬೇಕು ಸೇಮ್ ಅಷ್ಟೇ ಡೇಟೋ ಡಿಟೋ ಸೇಮ್ ಇರಬೇಕು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ಇರಬೇಕು ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡಬೇಕು ಮತ್ತು ತಾವು ಯಾವ ಬೋರ್ಡಿಂದ ಓದಿದಿರಾ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿ ಬಿ ಎಸ್ ಸಿ ಬೋರ್ಡ್ ಅಥವಾ ಬೇರೆ ಯಾವುದಾದ್ರೂ ಬೋರ್ಡ್ ಇದ್ದರೆ ಅವರು ಕೂಡ ಎನ್ ಐ ಓಸ್ ಅಂತ ಹೇಳ್ತೀವಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಹೇಳ್ತೀವಿ ಅಂದರೆ ಡೈರೆಕ್ಟಾಗಿ ಎಕ್ಸಾಮ್ ಬರೆದಿರ್ತಾರೆ ಅಂಥವರು ಕೂಡ ಈ ಎಕ್ಸಾಮ್ಗೆ ಎಲಿಜಿಬಲ್ ಆಗಿರ್ತಾರೆ ಮತ್ತು ಇನ್ನೊಂದು ಮುಖ್ಯವಾದಂಥ ಮಾಹಿತಿ ಈಗ ನಾವು ಇಲ್ಲಿ ಕ್ಯಾಸ್ಟನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ಬಿಕಾಸ್ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ನಾವು ಸೆಂಟ್ರಲ್ ಗೌರ್ಮೆಂಟ್ನ ಪ್ರಕಾರ ಅಂದರೆ ಕೇಂದ್ರ ಸರ್ಕಾರದ ಪ್ರಕಾರ ನಾವು ಒ ಬಿ ಸಿ ಗೆ ಸೇರ್ತೀವ ಅಥವಾ ಇ ಡಬ್ಲ್ಯೂ ಸಿ ಸೇರ್ತೀವ ಜನರಲ್ ಸೇರ್ತೀವ ಅಂತ ನಾವು ಅರ್ಥ ಮಾಡ್ಕೋಬೇಕು ಹೆಂಗೆ ಗೊತ್ತಾಗುತ್ತೆ ಸರ್ ಇದು ಅಂದರೆ ತಾವು ಈ ಒಂದು ವೆಬ್ಸೈಟ್ ಏನು ಕೊಟ್ಟಿದ್ದೀವಿ ಸ್ಕ್ರೀನ್ ಮೇಲೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಸಿ ಬಿ ಸಿ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಇಲ್ಲಿಗೆ ಹೋದರೆ ಸಾಕು ಅಲ್ಲಿ ಸೆಂಟ್ರಲ್ ಕ್ಯಾಸ್ಟ್ ಲಿಸ್ಟ್ ಅಂತ ಕಾಣಿಸುತ್ತೆ ಅಲ್ಲಿ ಸ್ಟೇಟ್ ವೈಸ್ ಡೀಟೇಲ್ಸ್ ಇರುತ್ತೆ ಕರ್ನಾಟಕ ಆಂಧ್ರ ಪ್ರದೇಶ್ ಎಲ್ಲ ಸ್ಟೇಟ್ದು ಇರುತ್ತೆ ತಾವು ಬೇಕಿದ್ರೆ ಕರ್ನಾಟಕದ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೋಡಿದ್ರೆ ತಮಗೆ ಅಲ್ಲಿ ತಮ್ಮ ಜಾತಿ ಒ ಬಿ ಸಿ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ ಅದರ್ವೈಸ್ ತಾವು ಡೈರೆಕ್ಟಾಗಿ ತಾಲೂಕು ಆಫೀಸ್ಗೆ ಹೋಗಿ ತಾಲೂಕು ಆಫೀಸಲ್ಲಿ ಹೇಗೂ ತಾವು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ತೊಗೊತಿರ್ತಾರಲ್ವಾ ಅಲ್ಲೇ ಹೋಗಿ ತಾವು ರಿಕ್ವೆಸ್ಟ್ ಮಾಡಬೇಕು ಸೆಂಟ್ರಲ್ ಗೋರ್ಮೆಂಟನ್ನು ನಾವು ಅರ್ಜಿ ಇದ್ದೀವಿ ಸರ್ ಕೆಲಸಕ್ಕೋಸ್ಕರ ಹಾಗಾಗಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ ಇರುವಂಥ ಓ ಬಿ ಸಿ ಸರ್ಟಿಫಿಕೇಟ್ ಕೊಡಿ ಅಂತ ತಾವು ರಿಕ್ವೆಸ್ಟ್ ಮಾಡಿಕೊಂಡು ಅದರ ಮೂಲಕ ತಾವು ಅರ್ಜಿಯನ್ನು ಹಾಕಬೇಕು ಯಾಕಂದರೆ ನಾರ್ಮಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ನಾವೇನು ಮಾಡ್ತೀವಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ತೊಗೊಂಡ್ಬಿಡ್ತೀವಿ ಅದರಲ್ಲಿರುತ್ತೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ರೀತಿ ಕ್ಯಾಟಗಿ ಈ ಕ್ಯಾಟಗರಿ ಮೆನ್ಷನ್ ಆಗಿರುತ್ತೆ ಇದು ಕರ್ನಾಟಕದ ಸರ್ಕಾರಕ್ಕೆ ಸಂಬಂಧಪಟ್ಟ ಹುದ್ದೆಗಳಿಗೆ ಸೀಮಿತ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಈ ಒಂದು ಸರ್ಟಿಫಿಕೇಟ್ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ತಾವು ರಿಕ್ವೆಸ್ಟ್ ಮಾಡಿಕೊಂಡು ಆ ಕಚೇರಿಗಳಲ್ಲಿ ಒ ಬಿ ಸಿ ಸರ್ಟಿಫಿಕೇಟ್ಗಳನ್ನು ದಯವಿಟ್ಟು ಪಡೆದುಕೊಳ್ಳಿ ತಾವು ಏನಾದರೂ ಒ ಬಿ ಸಿ ಕ್ಯಾಟಗರಿಗೆ ಸೇರಿದವರಾಗಿದ್ದರೆ ಸರ್ ನಾವು ಓ ಬಿ ಸಿ ಸರ್ಟಿಫಿಕೇಟ್ ಸೇರಿಲ್ಲ ಸರ್ ಎಸ್ ಸಿ ಎಸ್ ಟಿ ಸೊ ಎಸ್ ಸಿ ಎಸ್ ಟಿಗೆ ಸರ್ಟಿಫಿಕೇಟ್ ಡೈರೆಕ್ಟಾಗಿ ಸಿಗುತ್ತೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ತೊಗೊಳ್ಳಿ ಸರ್ ನಾವು ಎಸ್ ಸಿ ಎಸ್ ಟಿನೂ ಅಲ್ಲ ಓ ಬಿ ಸಿನೂ ಅಲ್ಲ ಸರ್ ನಾನು ಜನರಲ್ ಕ್ಯಾಂಡಿಡೇಟ್ ನಾನು ಏನು ಮಾಡಬೇಕು ಸರ್ ಅಂದರೆ ತಮಗೆ ಒಂದು ಸಲಹೆ ತಾವು ಜನರಲ್ ಕ್ಯಾಂಡಿಡೇಟ್ ಆಗಿದ್ದು ತಾವೇನ್ ಕೇಸ್ ಒ ಬಿ ಸಿ ಸೇರ್ತಿಲ್ಲ ಅದು ಗೊತ್ತಾಗೋಯಿತು ಇ ಡಬ್ಲ್ಯೂ ಎಸ್ ಅಂತ ಒಂದು ಕ್ಯಾಟಗರಿ ಇದೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕೇ ಕರಿತೀವಿ ನಾವು ಈ ಕ್ಯಾಟಗರಿಲ್ಲೂ ಕೂಡ ತಾವು ರಿಸರ್ವೇಷನ್ ತೆಗೆದುಕೊಳ್ಬಹುದು ಇದು ಹತ್ತು ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಇಲ್ಲಿ ಎಲ್ಲಿ ತೆಗೆದುಕೊಂಡ್ರೆ ನಮಗೆ ಚಾನ್ಸ್ ಸೆಲೆಕ್ಟ್ ಆಗೋ ಚಾನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದರೆ ಜನರಲ್ ಮೆರಿಟ್ಗೆ ಕಟ್ ಆಫ್ ಸ್ವಲ್ಪ ಜಾಸ್ತಿ ಇರುತ್ತೆ ಇ ಡಬ್ಲ್ಯೂ ಎಸ್ಗೆ ಸ್ವಲ್ಪ ಕಡಿಮೆ ಇರುತ್ತೆ ಸ್ವಲ್ಪ ಅಡ್ವಾಂಟೇಜ್ ಬಟ್ ಇ ಡಬ್ಲ್ಯೂ ಎಸ್ ಯಾರು ತೊಗೋಬೇಕು ಅದಕ್ಕೂ ಕಂಡೀಷನ್ಸ್ ಇದೆ ಯಾರಿಗೆ ಥೌಸಂಡ್ ಸ್ಕ್ವೇರ್ ಫೀಟ್ ಮನೆ ಇಲ್ವೋ ಇಷ್ಟು ಐದು ಎಕರೆ ಲ್ಯಾಂಡ್ ಇಲ್ವೋ ಎಂಟು ಲಕ್ಷ ಇನ್ಕಮ್ ಇಲ್ವೋ ಈ ರೀತಿ ಕಂಡೀಷನ್ಸ್ ಇದೆ ಅದನ್ನು ತಮಗೆ ನಾವು ಸ್ಕ್ರೀನ್ ಮೇಲೂ ತೋರಿಸ್ತಾ ಇದ್ದೀವಿ ಆ ಸರ್ಟಿಫಿಕೇಟ್ ನಾವು ತೊಗೋಬೇಕಾಗುತ್ತೆ ತಾವು ಹತ್ತಿರದ ಒಂದು ತಾಲೂಕ್ ಕಚೇರಿ ಏನಿದೆ ಅಲ್ಲಿಗೆ ಹೋಗಿ ತಿಳ್ಕೊಂಡ್ರು ಅಲ್ಲಿ ಡೀಟೇಲ್ಸ್ ಹೇಳ್ತಾರೆ ಇದನ್ನು ಇದನ್ನು ಇನ್ಕಮ್ ಆ್ಯಂಡ್ ಅಸೆಟ್ ಸರ್ಟಿಫಿಕೇಟ್ ಅಂತ ಕರೀತಾರೆ ಸೊ ಫಾರ್ಮ್ಯಾಟ್ನ ಕೂಡ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ಕಮ್ ಆ್ಯಂಡ್ ಅಸೆಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಸೊ ಈ ಸರ್ಟಿಫಿಕೇಟ್ನ ತೆಗೆದುಕೊಳ್ಳಬೇಕಾಗುತ್ತೆ ಯಾರು ಜನರಲ್ ಮೆರಿಟಿಗೆ ಸೇರ್ತಾರೆ ಅಂಥವರು ಪ್ಲಸ್ ತುಂಬ ಸಿರಿವಂತರು ಇಲ್ಲದೆಯವರು ಆರ್ಥಿಕವಾಗಿ ಹಿಂದುಳಿದವರು ಅಂತ ಅರ್ಥ ಅಂಥವ್ರು ಇದ್ದರೆ ಅಂಥವ್ರು ನೀವು ಎಲಿಜಿಬಲ್ ಆಗಿದ್ದರೆ ಈ ಒಂದು ಇನ್ಕಮ್ ಆ್ಯಂಡ್ ಅಸೆಟ್ ಸರ್ಟಿಫಿಕೇಟ್ನ ತಾವು ತೆಗೆದುಕೊಳ್ಳಬಹುದು ಅದರಿಂದ ಕೂಡ ತಮಗೆ ಭಾಳ ಉಪಯೋಗ ಆಗುತ್ತೆ ಓಕೆ ತಮ್ಮ ತಾಲೂಕು ಕಚೇರಿಗೆ ಹೋಗಬೇಕು ಅಲ್ಲೇ ಇದನ್ನು ತಗೋಬೇಕಾಗುತ್ತೆ ಇದು ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಪ್ರತಿ ವರ್ಷ ಇದನ್ನು ರಿನ್ಯೂ ಮಾಡ್ಕೋಬೇಕು ಪ್ರತಿ ವರ್ಷ ತೆಗೆದುಕೊಳ್ಳಬೇಕು ಓಕೆ ಸೊ ಸದ್ಯಕ್ಕೆ ನೀವು ಅರ್ಜಿಯನ್ನು ಹಾಕೋಕ್ಕೂ ಮುಂಚೆ ನೀವು ಓ ಬಿ ಸಿನ ಇಲ್ಲೋ ತಿಳ್ಕೊಂಡು ಓ ಬಿ ಸಿ ಆಗಿದ್ರೆ ಒ ಬಿ ಸಿ ಸರ್ಟಿಫಿಕೇಟ್ ತೊಳಿ ಅಲ್ಲ ಅಂದರೆ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ನೀವು ಸೇರ್ತೀರಾ ಅಂದರೆ ದಯವಿಟ್ಟು ಇ ಡಬ್ಲ್ಯೂ ಎಸ್ ಕ್ಯಾಟಗರಿನ ಸರ್ಟಿಫಿಕೇಟ್ನ ತಗೊಳ್ಳಿ ಬನ್ನಿ ಮತ್ತೊಮ್ಮೆ ಡೇಟ್ಸ್ ಇನ್ನೊಂದ್ಸಲ ಹೇಳ್ತೀನಿ ನಾನು ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಹದಿನೇಳು ಫೆಬ್ರವರಿ ಮೈಂಡಲ್ಲಿ ಇರಲಿ ಆದಷ್ಟು ಬೇಗ ಅದಕ್ಕೂ ಮುಂಚೆ ತಾವು ಕೆಲಸವನ್ನು ಮುಗಿಸ್ಕೊಳ್ಳಿ ಆನ್ಲೈನ್ ಪೇಮೆಂಟ್ಗೆ ಎರಡು ದಿನ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಚಲನಗೋಸ್ಕರ ಒಂದಿನ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಇನ್ ಕೇಸ್ ತಪ್ಪಾಗಿದ್ರೆ ಮತ್ತೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರಂದು ಮತ್ತೆ ಕಾಲಾವಕಾಶನ ಕೊಡ್ತಾರೆ ಎಕ್ಸಾಮಿನೇಷನ್ ಏಪ್ರಿಲಲ್ಲಿ ಬರೋ ಚಾನ್ಸಸ್ ಇದೆ ಓಕೆ ನಮ್ಮ ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ವತಿಯಿಂದ ಇದಕ್ಕೋಸ್ಕರನೇ ಬ್ಯಾಚಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಪ್ಪತ್ತು ಫೆಬ್ರವರಿಯಿಂದ ಹೊಸ ಬ್ಯಾಚಸ್ ಸ್ಟಾರ್ಟ್ ಆಗ್ತಾಯಿದೆ ಹಾಗಾಗಿ ಯಾರ್ಯಾರು ಈ ರೀತಿ ಎಕ್ಸಾಮಿನೇಷನ್ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಆಗಿರ್ಬೋದು ಎಮ್ ಟಿ ಎಸ್ ಆಗಿರ್ಬೋದು ಅಥವಾ ತಾವು ಎಲ್ ಐ ಸಿ ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ತಯಾರಾಗ್ತಿದ್ರು ಕೂಡ ಈ ಹೊಸ ಬ್ಯಾಚಸ್ಗೆ ತಾವು ಜಾಯ್ನ್ ಆಗಬಹುದು ಸ್ಕ್ರೀನ್ ಮೇಲೆ ತೋರಿಸಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ದಯವಿಟ್ಟು ಸಂಪರ್ಕ ಮಾಡ್ಕೊಳ್ಳಿ ಅಥವಾ ಆಫೀಸ್ ಅಡ್ರೆಸ್ ಕೂಡ ಕೊಟ್ಟಿದ್ದೀವಿ ಚಂದ್ರಲೇಟರಿರುವಂಥ ನಮ್ಮ ಕಚೇರಿಗೆ ಇಲ್ಲೂ ಕೂಡ ತಾವು ಬರಬಹುದು ಮತ್ತು ಎಂಕ್ವೈರೀಸ್ನ ಮಾಡ್ಕೋಬಹುದು ಓಕೆ ಸೊ ಈ ವಿಡಿಯೋ ಒಂದು ತಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದ